ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕ್ಷೀರ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ಒಂದು ಕಪ್ ಶಾವಿಗೆಯನ್ನು ರೋಸ್ಟ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಂಡು ರೋಸ್ಟ್ ಮಾಡಿಕೊಳ್ಳುವ. ಇನ್ನೊಂದು ಪಾತ್ರೆಯಲ್ಲಿ 2 ಕಪ್ಗಳಷ್ಟು ನೀರು ಕುದಿಲಿಕ್ಕೆ ಇಡುವ. ಸ್ವಲ್ಪ ಬೇಕಿದ್ರೆ ರಂಗಿನ ಹುಡಿ ಹಾಕಿಕೊಳ್ಳುವ. ಶಾವಿಗೆ ರೋಸ್ಟ್ ಆದಾಗ ಆಗಲೇ ಬಿಸಿ ಮಾಡಿಟ್ಟ ನೀರನ್ನು ಹಾಕಿಕೊಳ್ಳಬೇಕು. ಶಾವಿಗೆ ಪೂರ್ತಿಯಾಗಿ ಬೇಯಬೇಕು. ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿಕೊಳ್ಳುವ. ಬೇಕಿದ್ರೆ ಏಲಕ್ಕಿ ಹುಡಿಯನ್ನು ಕೂಡ ಹಾಕಿಕೊಳ್ಳಬಹುದು. ಇದು ಪೂರ್ತಿಯಾಗಿ ಬೆಂದಾಗ 1 ಕಪ್ ಸಕ್ಕರೆಯನ್ನು ಹಾಕಿಕೊಳ್ಬೇಕು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕೊನೆಯದಾಗಿ 2-3 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಂಡ್ರೆ ಆಯಿತು. ಶಾವಿಗೆಯ ಕ್ಷೀರ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.